ಶುಭೋದಯ ಮಕ್ಕಳೇ ನಾನು ನಿಮ್ಮ ರೇಣುಕಾ ಟೀಚರ್ ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ ಇಂದು ನಾವು ನೋಡೋಣ ಪಾಠ ಹದಿಮೂರು ಹೊಯ್ಸಳ ಸಾಮರ್ಥ್ಯ ನೋಡೋ ಅಪರಿಚಿತ ಸನ್ನಿವೇಶದಲ್ಲಿ ಸಂಭಾಷಣೆ ಮತ್ತು ಸಂವಾದನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಪ್ರವೇಶ ಪ್ರತಿಯೊಂದು ಪ್ರವಾಸಿ ತಾಣವು ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಇತಿಹಾಸವನ್ನು ಹೊಂದಿದೆ ಆ ದೃಷ್ಟಿಯಲ್ಲಿ ಬೇಲೂರಿನ ವೈಶಿಷ್ಟ್ಯವನ್ನು ಈ ಪಾಠದ ಮೂಲಕ ತಿಳಿಯಿಕ್ಕೆ ನೋಡಿ ಪ್ರತಿಯೊಂದು ಪ್ರವಾಸ ತಾಣವು ತನ್ನದೇ ಆದ ಏನೂ ಆಗದೆ ವೈಶಿಷ್ಟ್ಯವನ್ನು ಹೊಂದಿದೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಅದರ ಬಗ್ಗೆ ಇತಿಹಾಸವೇ ಒಂದು ಇದೆ ಎಂಬುದನ್ನು ನಾವು ನೋಡ್ತೀವಿ ಅದೇ ಥರ ಬೇಲೂರಿನಲ್ಲಿಯೂ ಕೆಲವು ತುಂಬ ವೈಶಿಷ್ಟ್ಯವಾದ ಸ್ಥಳಗಳಿದೆ ಇತಿಹಾಸವನ್ನು ಹೊಂದಿರುವ ಪ್ರದೇಶ ಇದೆ ಅದನ್ನೇ ಇಲ್ಲಿ ನಾವು ನೋಡೋಣ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ ಬೇಲೂರನ್ನು ಸಮೀಪಿಸುತ್ತಿತ್ತು ಶಾಲಾ ಮಕ್ಕಳು ಏನು ಮಾಡ್ತಾರೆ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಏನಾಗುತ್ತೆ ಹತ್ತಿರದಲ್ಲಿ ಬೇಲೂರಿನ ಹತ್ತಿರದಲ್ಲಿ ಬಸ್ಸು ಬರುತ್ತದೆ ಸಮೀಪಿಸೋದ್ರಿಂದ ಹತ್ರನೇ ಬಂದುಬಿಡುತ್ತೆ ಆಗ ವರುಣ್ ವರುಣ್ ಕೇಳ್ತಾನೆ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಗುರುಗಳೇ ಅದು ಯಾವ ಊರು ಕಾಣಿಸ್ತಾ ಇದೆ ಅಂತ ಕೇಳ್ತಾನೆ ವರುಣ್ ಆಗ ಶಿಕ್ಷಕರು ಹೇಳ್ತಾರೆ ಅದು ಬೇಲೂರು ಅದು ಯಾವ ಬೇಲೂರು ರಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ರಮ ಕೇಳ್ತಾಳೆ ಅಲ್ಲಿ ಕಾಣ್ತಿರುವ ದೇವಾಲಯ ಯಾವುದು ಗುರುಗಳೇ ಅಂತ ಕೇಳಿದಾಗ ಶಿಕ್ಷಕರು ಹೇಳ್ತಾರೆ ಅದು ಚನ್ನಕೇಶವನ ದೇವಾಲಯ ಅದೇನು ಚನ್ನಕೇಶವನ ದೇವಾಲಯ ಇದೆ ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು ಬಸ್ಸಿನಿಂದಳಿದ ಮಕ್ಕಳು ಪ್ರಣಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ಶಿಲ್ಪಕಲೆಗಳನ್ನು ನೋಡಿ ಆಶ್ಚರ್ಯಗೊಂಡರು ಅವ್ರು ಏನು ಮಾಡ್ತಾರೆ ಅಷ್ಟರಲ್ಲಿ ಬಸ್ ಏನಾಗುತ್ತೆ ದೇವಾಲಯ ಹತ್ರನೇ ಬಂದ್ಬಿಡುತ್ತೆ ಆವಾಗ ಮಕ್ಕಳೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಆ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಪ್ರವೇಶಿಸ್ತಾರೆ ಅಲ್ಲಿಂದ ಶಿಲ್ಪಕಲೆಯನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಅಷ್ಟು ಕಲೆಗಳು ಸುಂದರವಾಗಿದೆ ಅಲ್ಲಿನ ಕಲೆಗಳು ನಂತರ ನೋಡಿ ಶಂಕರ್ ಏನು ನೋಡ್ರೂ ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಂಕರ್ ಅಂತಾನೆ ಏ ನೋಡ್ರಿ ಎಲ್ಲ ತನ್ನ ಸಹಪಾಠಿಗಳಿಗೆ ಹೇಳ್ತಾನೆ ಮಕ್ಕಳಿಗೆ ಹೇಳ್ತಾನೆ ನೋಡ್ರಿ ಅಲ್ಲಿ ಎಷ್ಟು ದೇವಾಲಯ ದೊಡ್ಡದಾಗಿದೆ ಸಂಪೂರ್ಣ ಏನಾಗಿದೆ ಅದು ಕಲ್ಲಿನಿಂದನೇ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ಶಿಕ್ಷಕಿ ಹೇಳ್ತಾರೆ ಶಿಕ್ಷಕಿ ಹೌದು ಶಂಕರ್ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬ ಮನೋಹಕ ಮನೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಆವಾಗ ಶಿಕ್ಷಕ ಹೇಳ್ತಾರೆ ಹೌದು ಶಂಕರ್ ಇದು ತುಂಬ ನೀನು ಹೇಳಿದು ಸರಿಯಾಗಿದೆ ಇದು ತುಂಬ ಶಿಲ್ಪಿ ಶಿಲ್ಪಕಲೆಯು ನೋಡಲು ತುಂಬ ಮನೋಹಕವಾಗಿದೆ ಹಾಗೂ ನಾವೇನು ಮಾಡೋಣ ಹತ್ತಿರದಿಂದ ನೋಡೋಣ ಆವಾಗ ನೀವೆಲ್ಲ ತಿಳಿದುಕೊಳ್ಳಬಹುದು ಅಂತ ಹೇಳಿದಾಗ ಮಕ್ಕಳು ಆಗಲಿ ಗುರುಗಳೇ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದಂತೆ ನಡೆದರು ಅವ್ರು ಏನು ಮಾಡ್ತಾರೆ ಆಮೇಲೆ ಅಷ್ಟು ಹೇಳಿಬಿಟ್ಟು ದೇವಾಲಯ ಸಮೀಪನೇ ಏನು ಮಾಡ್ತಾರೆ ಹೋಗ್ತಾರೆ ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಿಸವಾಗಿ ನಿರ್ಮಾಣವಾಗಿದೆ ಶಿಕ್ಷಕರು ಹೇಳಿದ್ದಾರೆ ನೋಡಿ ಇಲ್ಲಿ ಏನು ನಾಲ್ಕು ಅಡಿ ಎತ್ತರದ ನಕ್ಷತ್ರಕಾರದ ನಕ್ಷತ್ರ ಯಾವ ಥರ ಆಕಾರ ಇರುತ್ತೆ ಆ ಥರ ಜಗಲಿಯ ಮೇಲೆ ಈ ದೇವಾಲಯ ಏನಾಗಿದೆ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಆಗ ಶಿಕ್ಷಕ ಹೇಳ್ತಾರೆ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕಾ ಗ್ರ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ ಅವು ಆಗಿನ ಕಾಲದ ಶಿಲ್ಪಗಳ ಕಲಾ ಚಾತುರ್ಯಕ್ಕೆ ನಿರ್ದರ್ಶವಾಗಿವೆ ಅವಾಗ ಶಿಕ್ಷಕಿ ಹೇಳ್ತಾರೆ ನೋಡಿ ಎಲ್ಲ ಸುತ್ತಮುತ್ತ ಮೂಲೆ ಮೂಲೆಗಳನ್ನು ನೋಡಿ ತೊ ತೊಗೆಲೆ ತೊಲೆಗೆಗಳಿಗೆ ಹಿಂಗೆ ಅಂತಂದ್ರೇನು ಗೋಡೆಗೆ ಅಂಟಿ ಸುಮ್ಮನೆ ಯಾರೋ ಬಂದು ಹಿಂಗೆ ಅಂಟಿಸಿದಂತಹ ವಿಗ್ರಹಗಳಿದೆ ಮದನಿಕಾ ವಿಗ್ರಹಗಳು ಅವು ಯಾವುದು ಮದನಿಕಾ ವಿಗ್ರಹ ಇದೆ ಅದು ತಮ್ಮ ಪೂರ್ಣ ಸೌಂದರ್ಯ ನಯನ ಮನೋಹರಾಗಿದೆ ಅಂದರೆ ಎಷ್ಟು ಸುಂದರವಾಗಿದೆ ಅಂದರೆ ನಯನ ಮನೋಹನ ಕಣ್ಣಿಗೆ ಅಷ್ಟೇ ತಂಪನ್ನು ಕೊಡುತ್ತದೆ ಅಷ್ಟು ಸುಂದರವಾಗಿದೆ ನೋಡ್ತಾನೇ ಇರಬೇಕು ಆ ಥರ ಅನಿಸುತ್ತೆ ಆ ಕಾಲದಲ್ಲಿ ಅದನ್ನು ಶಿಲ್ಪಿಕಲಾ ಚಾತುರ್ಯ ಅವರು ಎಷ್ಟು ಚಾತುರ್ಯ ಇದ್ದಾರೆ ಎಷ್ಟು ಜಾನರಿದ್ದಾರೆ ಆ ಥರ ಆ ಕಲೆಯನ್ನು ಬಿಡಿಸಿದ್ದಾರೆ ಅವರು ಯಾವ ಥರ ಅಂಟಿಸಿ ಏನು ಒಂದು ಗೋಡೆಗೆ ಸುಮ್ಮನೆ ಒಂದು ಸ್ಟಿಕ್ಕರ್ ಅಂಟಿಸಿದರ ಆ ಥರ ಕಾಣ್ತಾ ಇದೆ ಹಂಗಿದೆ ಅದು ಅಷ್ಟು ಸುಂದರ ಹಾಗೂ ಮನೋಹರವಾಗಿದೆ ಅಂತ ಹೇಳ್ತಾರೆ ಶಿಕ್ಷಕಿ ನೆಕ್ಸ್ಟ್ ಶಿಕ್ಷಕರು ಹೇಳ್ತಾರೆ ಮಕ್ಕಳೇ ಬನ್ನಿ ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ ಆ ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ ಆಗ ಶಿಕ್ಷಕರು ಹೇಳ್ತಾರೆ ಬನ್ನಿ ನಾವು ಏನು ಮಾಡೋಣ ಮೊದಲು ಹೊರಗಡೆಯಿಂದ ಹೊರಗಡೆ ಕಡೆ ಎಲ್ಲ ಸುತ್ತಿ ನೋಡೋಣ ಯಾವ ಥರ ಚಿತ್ ಚಿತ್ರಗಳಿವೆ ಪಟ್ಟಿಗಳನ್ನು ಮಾಡೋಣ ನಾವು ಆಮೇಲೆ ಕೆತ್ತನೆಗಳನ್ನು ನೋಡೋಣ ಆ ಎಲ್ಲ ಕೆತ್ತನೆಗಳು ಏನು ಕತೆಗಳನ್ನು ಹೇಳುತ್ತದೆ ಪೌರಾಣಿಕ ಕಥೆ ಅಂದ್ರೂ ಹಳೆಯ ಕಥೆಗಳು ಹೇಳುತ್ತೇವೆ ಚಿತ್ರಗಳ ಮೂಲಕ ನಿಮಗೆ ತಿಳಿಸಿದ್ದೀವಿ ಅಂತ ಶಿಕ್ಷಕರು ಹೇಳ್ತಾರೆ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು ಮಕ್ಕಳಿಗೆ ತುಂಬ ಸಂತೋಷವಾಯಿತು ತುಂಬ ಆಸಕ್ತಿ ಇತ್ತು ಅದರಿಂದ ಏನು ಮಾಡ್ತಾರೆ ಗುರುಗಳ ಹೇಳಿದ ಮಾತರ ನಂತರ ಹಾಗೇ ಏನು ಮಾಡ್ತಾರೆ ಗುರುಗಳ ಹಿಂದೆನೇ ಹೋಗ್ತಾರೆ ದೇವಾಲಯ ಸುತ್ತಲನ್ನೆಲ್ಲ ನೋಡ್ತಾ ಇರ್ತಾರೆ ಮಕ್ಕಳು ಮಕ್ಕಳೇ ಈ ಪಾಠ ನಿಮಗೆ ಅರ್ಥವಾಗಿರಬೇಕು ಎಂದು ಭಾವಿಸುತ್ತೇನೆ ಈ ಪಾಠವನ್ನು ನೀವು ಎರಡು ಮೂರು ಸರಿ ಗಟ್ಟಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಿ ಮತ್ತು ಇದರ ಮುಂದಿನ ಭಾಗ ಮುಂದಿನ ವಾರ ಮತ್ತೆ ನಿಮ್ಮ ಜೊತೆಗೆ ಬರ್ತೀನಿ ಧನ್ಯವಾದಗಳು